ಚಿಕ್ಕೋಡಿ ಪಟ್ಟಣದ ವಾರ್ಡ್ ನಂಬರ್ 22ರಲ್ಲಿ ಪುರಸಭೆ ವತಿಯಿಂದ ಸಿಸಿ ಗಟಾರ್ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದರು. ಸಿಸಿ ಗಟಾರ್ ನಿರ್ಮಾಣ ಕಾಮಗಾರಿಗೆ 4.65 ಲಕ್ಷ ರೂಪಾಯಿ ಅನುದಾನ ಮಂಜೂರು. ಸಿಸಿ ಗಟಾರ್ ನಿರ್ಮಾಣ ಕಾಮಗಾರಿಗೆ ಪುರಸಭೆ ಮಾಜಿ ಅಧ್ಯಕ್ಷ ಹಾಗೂ ವಾರ್ಡ್ ಮೆಂಬರ್ ಜಗದೀಶ್ ಕೌಟ್ಗಿಮಠ್, ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ, ಉಪಾಧ್ಯಕ್ಷ ಸಂಜಯ್ ಕೌಟ್ಗಿಮಠ್ ಹಾಗೂ ಪುರಸಭೆ ಸದಸ್ಯರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಹಾಗೂ ವಾರ್ಡ್ ಮೆಂಬರ್ ಜಗದೀಶ್ ಕೌಟ್ಗಿಮಠ್ ಅವರು ಮಾತನಾಡಿದರು. ಪುರಸಭೆಯ ಆಡಳಿತ ಒಂದು ಕೇವಲ ಒಂದು 3 ದಿನದಲ್ಲಿ ವಾರ್ಡ್ ನಂಬರ್ 22ರ ಈ ಒಂದು ಕರೋನಾ ಮಧ್ಯದಲ್ಲಿ ಕೂಡ ಸರ್ಕಾರದಿಂದ ಬಂದಂಥ ಅನುದಾನ ಸುಮಾರು 5 ಲಕ್ಷ ರೂಪಾಯಿ ಈ ಸಿಸಿ ಗಟರ್ ಒಂದು ಕೆಲಸ ತೊಗೊಂಡ್ವಿ. ಇಲ್ಲಿ ಜನರ ಬಹುದಿನಗಳ ಬೇಡಿಕೆ ಆಗಿತ್ತು. ಆ ನಿಟ್ಟಿನಲ್ಲಿ ಬರೋ ದಿನಗಳಲ್ಲಿ ಕೂಡ ಇನ್ನೂ 10 ಹಲವಾರು ಯೋಜನೆಗಳನ್ನು ಪುರಸಭೆ ಎಲ್ಲ ಆಡಳಿತ ಮಂಡಳಿ ಪುರಸಭೆ ಪ್ರವೀಣ್ ಕಂಬಳಿ ಅವರ ನೇತೃತ್ವದಲ್ಲಿ ಎಲ್ಲ ಜನರು ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ವಿ. ಅದಕ್ಕೆ ಪೂರಕವಾಗಿ ಇವತ್ತು 22ನೇ ನಂಬರ್ ವಾರ್ಡ್ನಲ್ಲಿ ಇವತ್ತು ಈ ಅಭಿವೃದ್ಧಿ ಕಾರ್ಯವನ್ನು ತೊಗೊಂಡಿದ್ವಿ. ಮುಂಬರೋ ದಿನಗಳಲ್ಲಿ ಕೂಡ ಈ ಇದೇ ವಾರ್ಡ್ನಲ್ಲಿ ಗಾರ್ಡನ್ ಇರ್ಬೋದು, ಇನ್ನಿತರ ಯಾವುದೇ ಮೂಲಭೂತ ಸೌಕರ್ಯ ಒದಗಿಸುವಂಥ UGD ಇನ್ನೂ ಇನ್ಕಂಪ್ಲೀಟ್ ಇರುವಂಥ ಏರಿಯಾಗಳಲ್ಲಿ, ವಾಟರ್ ಸಪ್ಲೈ ಇನ್ಕಂಪ್ಲೀಟ್ ಏರಿಯಾಗಳಲ್ಲಿ ಹಾಗೂ ನಗರದಲ್ಲಿ ಬಡ ಜನರ ಆಶ್ರಯ ಮನೆಗಳನ್ನು ಕೂಡ ಈ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಥರ ಮಾಡುವಂಥ ಯೋಜನೆಯನ್ನು ಪುರಸಭೆಗೆ ಹಾಕ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಎಲ್ಲ 23 ಸದಸ್ಯರು ಕೆಲಸ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ನಾಗರಿಕರು ಕೂಡ ಸಹಕರಿಸಬೇಕಂತ. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ನಾಗರಾಜ್ ಮೇದಾರ್, ಪ್ರಶಾಂತ್ ಕಾಳಿಂಗೆ, ಸಿದ್ದಪ್ಪ ಡಂಗೇರ್, ವಿಶ್ವನಾಥ್ ಕಾಮಗೌಡ, ಸೋಮನಾಥ್ ಗೌನಾಳೆ, ಬಾಬು ಮಿರ್ಜೆ, ಅದಮ್ ಗಣೇಶ್ವಾಡಿ, ತಾನಾಜಿ ಕದಂ, ಸಂತೋಷ್ ಜೋಗಳೆ ಹಾಗೂ ಗುತ್ತಿಗೆದಾರ ಪ್ರಶಾಂತ್ ಬಳ್ಳೂಗಿ ಮುಂತಾದವರು ಉಪಸ್ಥಿತರಿದ್ದರು.